ನಮಸ್ತೆ ಗ್ರೇ ಪಾಟೀಲ್ ಸರ್. ಸೊ ಗಾಂಧೀಜಿಯವರು ಉಪಯೋಗಿಸಿದಂತ ವಸ್ತುಗಳ ಬಗ್ಗೆ ಇಂಟ್ರೊಡಕ್ಷನ್ ಅಂಡ್ ಅದೇ ವಸ್ತುಗಳನ್ನ ನಮಗೆ ತೋರಿಸ್ತಾ ಇದಾರೆ. ಇದು ಬಂದ್ಬಿಟ್ಟು ನಮ್ಮ ತಾತ ಬಳಸಿದ್ದ ಚರ್ಕ. ಇದು 1930 ಬಳಸಿದ ಚರ್ಕ. ಇನ್ನು ಕೂಡ ನೀವು ಚರ್ಕ ಮಾಡಬಹುದು, ನೂಲು ತೆಗಿಬಹುದು. ನಾನು ಪ್ರಿನ್ಸ್ಟನ್ನಲ್ಲಿ ಹೋದಾಗ ಮೆರ್ಕರ್ ಸ್ಟ್ರೀಟ್ ಐನ್ಸ್ಟೈನ್ ಮನೆಗೆ ಹೋಗಿದ್ದೆ. ಐನ್ಸ್ಟೈನ್ ಮನೆ ಹೋಗಿ ಆಶ್ಚರ್ಯವಾದ ವಿಷಯ ಏನಂದರೆ ಅಲ್ಲಿ ಗಾಂಧೀಜಿಯವರ ಫೋಟೋ ಐನ್ಸ್ಟೈನ್ ಜೊತೆಗೆ ನೋಡಿ ಆಶ್ಚರ್ಯಪಟ್ಟೆ ನಾನು. ಗಾಂಧೀಜಿಯವರು ಮತ್ತು ಇವರು ಇವು ಯಾಕೆ ಅಷ್ಟು ಹತ್ರ ಸಂಬಂಧ ಅಂದರೆ, ಇಬ್ಬರು ಸರಳ ಜೀವಿಗಳು, ಇಬ್ಬರು ವೆಜಿಟೇರಿಯನ್ಸು. ಮಾನವ ಜನಾಂಗಕ್ಕಾಗಿ ಏನು ಸೇವೆ ಮಾಡಬೇಕು ಎಂಬ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತಂದಂಥ ಇಬ್ಬರು ಮಹನೀಯರು. ನೀವು ಇಂಗ್ಲೆಂಡಿಗೆ ಹೋದರೆ ಗಾಂಧೀಜಿ ಸೂಪ್ ಸಿಗುತ್ತೆ ನಿಮಗೆ. Wow, surprising. So Gandhiji used to make healthy soups. And he made enantra adike poshtikate hegirbeku, ahara hegirbeku, adar mele diet and reforms anta complete 200 putugala pustaka. Aa pustakadalli 400 recipe galanna Gandhiji avaru kottiddare. ಸ್ವತಃ ಅವ್ರು ಒಬ್ಬರೇ ಅಲ್ಲ, ಅವ್ರ ಜೊತೆ ನ್ಯೂಟ್ರಿಷನ್ಸ್ ನ ಕೂಡ ಕೂರಿಸ್ಕೊಂಡು ಬರ್ತಾರೆ. ಸೈಂಟಿಸ್ಟ್, ಡಾಕ್ಟರ್ಸ್ ಎಲ್ಲ ಸೇರಿಕೊಂಡು ಬರೆದಂತ ಅದ್ಭುತವಾದ ಪುಸ್ತಕ. ಪ್ರಮುಖವಾಗಿ ಮೈಕ್ರೋಬಯಾಲಜಿಲಿ ತುಂಬ ಇಂಟ್ರೆಸ್ಟ್ ಇತ್ತು ಅವರಿಗೆ. ಅವರು ಕುಷ್ಠರೋಗದ ಬಗ್ಗೆ ಅದು ಹೇಗೆ ನಿವಾರಣೆ ಮಾಡಬೇಕು, ಅದಕ್ಕೆ ಕಾರಣಗಳೇನೆ ಅಂತ ಹುಡುಕ್ತಿರುವಾಗ ಅವರೊಬ್ಬರು ಇಂಗ್ಲೆಂಡಿಗೆ ಹೋದಾಗ ಅವರೊಂದು ಮೈಕ್ರೋಸ್ಕೋಪನ್ನು ತೊಗೊಂಡು ಬಂದು ಗಾಂಧೀಜಿಯವರು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಐ ಥಿಂಕ್ ಹಿ ಈಸ್ ದ ಫಸ್ಟ್ ಇಂಡಿಯನ್ ಬ್ಯಾಕ್ಟೀರಿಯಾಲಜಿಸ್ಟ್. ಇದು ಪಕ್ಕಾ ಗಾಂಧಿ ಟೋಪಿ. ಆದರೆ ಗಾಂಧೀಜಿಯವರು ಸುಮಾರು ಭಾಳ ಜನರಿಗೆ ಗೊತ್ತಿಲ್ಲ ಗಾಂಧೀಜಿ ಟೋಪಿನೇ ಹಾಕಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಗಾಂಧೀಜಿ ಜನರಿಗೆ ಟೋಪಿ ಹಾಕಿಲ್ಲ. ಗಾಂಧೀಜಿಯವ್ರನ್ನ ಕೇವಲ 2 ಅಕ್ಟೋಬರ್ ಮಾತ್ರ ಸೀಮಿತ ಮಾಡದೆ ಪ್ರತಿನಿತ್ಯ ಗಾಂಧಿ ಆಗಬೇಕು, ಪ್ರತಿನಿತ್ಯ ಅವರ ವಿಚಾರಗಳನ್ನು ಅನುಭವಿಸಬೇಕು. ಅವಾಗ ನಮ್ಮ ಬಲಿಷ್ಠವಾದ ರಾಷ್ಟ್ರ ಆಗಲು ಸಾಧ್ಯ. ಆಮೇಲೆ ಜಗತ್ತಿಗೆ ದೊಡ್ಡ ಕೊಡುಗೆ ಏನಂದ್ರೆ ಭಾರತದಿಂದ ಅಂದ್ರೆ ನಾನು ಗಾಂಧೀಜಿ ಅಂತಾನೆ ಹೇಳೋದು. ಗಾಂಧಿ 2.0 ಅಂದ್ರೆ ಏನು ಅಂತ ನಮಗೆ ತೋರಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು ಸರ್.